ರಾವಣನ ಅಟ್ಟಹಾಸ ಕೇಳಿ ನಡುಗುತ್ತಿದ್ದ ಸಮಾಜದ ಜನರಿಗೆ ಭರವಸೆಯ ಹೊಸ ಮಿಂಚೊಂದು ಕಾಣಿಸಿತು ಕೇವಲ ಹದಿಮೂರು ವಯಸ್ಸಿನ ಹುಡುಗನೊಬ್ಬ ಆಗಲೇ ಭಯಾನಕ ತಾಟಕೆಯ ಸಂಹಾರ ಮಾಡಿದನಂತೆ ದುಷ್ಟ ಸುಬಾಹುವನ್ನು ಕೊಂದನಂತೆ ರಾವಣನ ಬಗ್ಗೆ ತಲೆ ಕೆಡಿಸಿಕೊಳ್ಳದಿರಿ ಆ ರಾಕ್ಷಸನ ಹುಟ್ಟಡಗಿಸಲು ಪುರುಷೋತ್ತಮನೊಬ್ಬ ಬಂದಿದ್ದಾನೆ ಅನ್ನುವ ಸಂದೇಶ ಜಗತ್ತಿನೆಲ್ಲೆಡೆ ಆತ್ಮವಿಶ್ವಾಸವನ್ನು ಮೂಡಿಸಿತು ಆ ವಿಶ್ವಾಸಕ್ಕೆ ಕಾರಣನಾಗಿದ್ದು ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಸ್ಥೈರ್ಯೇಣ ಹಿಮವಾನಿವ ಅನ್ನುತ್ತಾ ವಾಲ್ಮೀಕಿ ಮಹರ್ಷಿಗಳು ಶ್ರೀರಾಮನ ಧೈರ್ಯವನ್ನು ಹಿಮಾಲಯಕ್ಕೆ ಹೋಲಿಸಿದ್ದಾರೆ ಕಷ್ಟಗಳಿಗೆ ಎದೆ ಕೊಡುವ ಆದರ್ಶಕ್ಕೆ ಬಹುಶಃ ಶ್ರೀರಾಮನಿಗಿಂತ ಸೂಕ್ತ ಉದಾಹರಣೆ ಮತ್ತೊಂದಿಲ್ಲ ದಶರಥ ಮಹಾರಾಜ ಪುರಜನರ ಅಭಿಪ್ರಾಯವನ್ನು ಪಡೆದು ನಾಳೆಯೇ ಶ್ರೀರಾಮನಿಗೆ ಪಟ್ಟಾಭಿಷೇಕ ಅಂತ ಘೋಷಿಸಿದ್ದಾರೆ ರಾಜನಾದವನು ಪಾಲಿಸಬೇಕಾದ ಪ್ರಮುಖ ವಿಧಿಗಳ ಬಗ್ಗೆ ರಾಮನಿಗೆ ತಿಳಿಸ್ತಾ ಇದ್ದಾರೆ ಸಂಭ್ರಮದ ಕ್ಷಣಗಳ ಕಣ್ತುಂಬಿಕೊಳ್ಳಲು ಪುರಜನರು ತುದಿಗಾಲಲ್ಲಿ ನಿಂತಿದ್ದಾರೆ ಇನ್ನು ಕೆಲ ಕ್ಷಣಗಳು ಕಳೆದರೆ ಶ್ರೀರಾಮನ ಪಟ್ಟಾಭಿಷೇಕ ಶ್ರೀರಾಮಚಂದ್ರ ಅಯೋಧ್ಯೆಯನ್ನು ಆಳುವ ದೊರೆ ಆದರೆ ವಾತಾವರಣದಲ್ಲಿ ಮೋಡ ಕವಿಯಿತು ಅಕಾಲದಲ್ಲಿ ಮಳೆ ಬರುವ ಸೂಚನೆಯದು ರಾಮನಿಗೆ ಪಟ್ಟಾಭಿಷೇಕ ನಡೆಯುವುದಿಲ್ಲವಂತೆ ರಾಮ ಕಾಡಿಗೆ ಹೋಗಬೇಕಂತೆ ವನವಾಸಕ್ಕೆ ಸಂಭ್ರಮದಲ್ಲಿದ್ದ ಅಯೋಧ್ಯೆಯಲ್ಲಿ ಸೂತಕದ ಛಾಯೆ ರಾಮ ಸೀತೆಯರ ಜೊತೆ ಲಕ್ಷ್ಮಣನೂ ಹೊರಟು ನಿಂತಿದ್ದಾನೆ ಜನರ ಕಣ್ಣೀರೇ ಸರೆಯು ಮೂಲಕ ತುಂಬಿ ಹರಿಯುತ್ತಿದೆಯೇನೋ ಅನ್ನುವಂತೆ ಭಾಸವಾಗ್ತಾ ಇದೆ ಆದರೆ ಶ್ರೀರಾಮ ಮಾತ್ರ ಸ್ಥಿತ ಪ್ರಜ್ಞ ಅವನ ಮುಖದಲ್ಲಿ ಯಾವುದೇ ದುಃಖದ ಛಾಯೆ ಇಲ್ಲ ನಿನಗೆ ನಾಳೆ ಪಟ್ಟಾಭಿಷೇಕ ಅಂದಾಗ ಅವನ ಮನಸ್ಸಿನ ಭಾವ ಹೇಗಿತ್ತೋ ನೀನೀಗಲೇ ಕಾಡಿಗೆ ಹೊರಡಬೇಕು ಅಂದಾಗಲೂ ಅವನು ಹಾಗೇ ಇದ್ದ ಶ್ರೀರಾಮನ ಧೈರ್ಯ ಮಾತ್ರವಲ್ಲ ಆತ್ಮಸ್ಥೈರ್ಯವು ಹಿಮಾಲಯದಂತೆ ಅಚಲ ಯಕಶ್ಚಿತ್ ಕಾರಣಗಳಿಗೆ ಕುಸಿದು ಬೀಳುವ ದುರ್ಬಲ ಮನಸ್ಸುಗಳಿಗೆ ರಾಮಕಥೆ ಎಂಬುದು ಅದು ಸಂಜೀವಿನಿ ರಾಜ್ಯ ಕಳೆದುಕೊಂಡಾಗಲೂ ವಿಚಲಿತನಾಗಲಿಲ್ಲ ಕಷ್ಟದ ದಿನಗಳಲ್ಲೂ ಕರ್ತವ್ಯ ಮರೆಯಲಿಲ್ಲ ಶಾಂತ ಮನಸ್ಥಿತಿಯನ್ನು ಕಳೆದುಕೊಳ್ಳಲಿಲ್ಲ ಶ್ರೀರಾಮನ ವ್ಯಕ್ತಿತ್ವ ನಮಗೆ ಬೆಳಕಾಗಿ ಬದುಕುವುದು ಎಲ್ಲ ಕಾರಣಗಳಿಗಾಗಿ ಮುಂಜಾವಿನಲ್ಲಿ ಸೀತೆ ಬೇಗ ಹೊರಡೋಣ ಅನ್ನುತ್ತ ಶ್ರೀರಾಮ ಅವಿಷ ಹ್ಯಾತಪೋ ಯಾವತ್ ಸೂರ್ಯೋನಾತಿ ವಿರಾಜತೆ ಅಮಾರ್ಗೇಣ ಆಗತಾಂ ಲಕ್ಷ್ಮೀಂ ಪ್ರಾಪ್ಯೇವ ಅನ್ವಯ ವರ್ಜಿತ ಅನ್ನುತ್ತಾನೆ ಸೂರ್ಯ ತನ್ನ ತಾಪವನ್ನು ಬೀರುವ ಮೊದಲೇ ಹೊರಡೋಣ ಅಂತ ಹೇಳಬಹುದಿತ್ತು ಆದರೆ ಮುಂದುವರೆಸಿಕೊಂಡು ದುರ್ಮಾರ್ಗದಿಂದ ಪಡೆದ ಹಣದಿಂದ ಬೀಗುವ ಕುಲಹೀನಂತೆ ಸೂರ್ಯ ಕೂಡ ತಾಪ ಕೊಡ್ತಾನೆ ಅನ್ನುವ ರೂಪಕವನ್ನು ಜೋಡಿಸಿ ಪುಟ್ಟದೊಂದು ಸಂಗತಿಯಲ್ಲೂ ಮಹಾನ್ ಚಿಂತನೆಯೊಂದನ್ನು ವಾಲ್ಮೀಕಿಗಳ ಮೂಲಕ ಶ್ರೀರಾಮ ನಮಗೆ ತಲುಪಿಸ್ತಾನೆ ರಾವಣನಿಂದ ಸೀತೆಯ ಅಪಹರಣದ ಸುದ್ದಿ ತಿಳಿಸಿ ತನ್ನ ಕಣ್ಣೆದುರಲ್ಲಿ ಮರಣಿಸಿದ ಜಟಾಯು ಕೇವಲ ಪಕ್ಷಿಯಾಗಿ ಕಾಣಲಿಲ್ಲ ಶ್ರೀರಾಮನಿಗೆ ಆ ಪಕ್ಷಿ ತನ್ನ ತಂದೆಗೆ ಸಮಾನ ಅಂತ ಭಾವಿಸಿ ಪಿತೃಮೇಧ ಅನ್ನುವಂಥ ಮಂತ್ರದಿಂದ ಜಟಾಯುವಿನ ಪಿತೃಶ್ರಾದ್ದವನ್ನು ಮಾಡುತ್ತಾನೆ ಶ್ರೀರಾಮ ಪುಟ್ಟ ಅಳಿಲು ಸೇತುವೆ ಕಟ್ಟುವಾಗ ತನ್ನ ಒದ್ದೆ ಮೈಗೆ ಅಂಟಿಕೊಂಡ ಮರಳ ಕಣಗಳನ್ನು ಉದುರಿಸಿ ಬರ್ತಾ ಇದೆ ಇಲ್ಲಿ ಅಳಿಲು ಮಾಡ್ತಾ ಇರುವಂಥ ಕಾರ್ಯ ಯಾರಿಗಿಂತಲೂ ಕಡಿಮೆ ಇದ್ದಲ್ಲ ತನಗೆ ಇರುವ ಅಷ್ಟೂ ಶಕ್ತಿಯನ್ನು ಉಪಯೋಗಿಸಿ ಅಳಿಲು ತನ್ನ ಕಾರ್ಯ ಮಾಡ್ತಾ ಇತ್ತು ಅನ್ನುವುದನ್ನು ಗಮನಿಸಬೇಕು ಆ ಪುಟ್ಟ ಅಳಿಲನ್ನು ಒಬ್ಬ ವಾನರ ತುಳಿದ್ರೆ ಅಳಿಲ್ ಸತ್ತೇ ಹೋಗಬೇಕು ಒಂದು ಪುಟ್ಟ ಕಲ್ಲು ಬಿದ್ದರೂ ಅಳಿಲು ತನ್ನ ಪ್ರಾಣ ಬಿಡಬೇಕಾಗತ್ತೆ ಅಂಥ ಪರಿಸ್ಥಿತಿಯಲ್ಲೂ ಎದೆಗುಂದದೆ ತನ್ನ ಕಸು ಎಲ್ಲವನ್ನು ಬಳಸಿ ಶ್ರೀರಾಮನ ಸೇವೆಗೆ ನಿಲ್ಲುತ್ತದೆ ಆ ಪುಟ್ಟ ಇಣಚಿ ಅದು ನಿಜವಾದ ಅಳಿಲ ಸೇವೆ ಆ ಪುಟ್ಟ ಅಳಿಲಿನ ಅಗಾಧ ಕಾರ್ಯವನ್ನು ನೋಡಿದ ಶ್ರೀರಾಮ ಪ್ರೀತಿಯಿಂದ ಅದರ ಬೆನ್ನ ಮೇಲೆ ಕೈಯಾಡಿಸ್ತಾನೆ ಈ ಸೃಷ್ಟಿಯಲ್ಲಿರುವ ಪ್ರತಿಯೊಂದು ಜೀವಿಯೂ ಭಗವಂತನ ಅಂಶವೇ ಎಂಬ ತತ್ವದ ಪಾಠ ಇಲ್ಲಿ ನಮಗೆ ಶ್ರೀರಾಮನಿಂದ ಆಗುತ್ತೆ ರಾವಣನ ಸಂಹಾರದ ಪ್ರಾಯಶ್ಚಿತ್ತಕ್ಕಾಗಿ ದೂರದ ಹಿಮಾಲಯದಲ್ಲಿ ಅಗಸ್ತ್ಯ ಋಷಿಗಳ ಗುಹೆಯೊಳಗೆ ಕೆಲವು ಸಮಯ ನಾನು ತಪಸ್ ಮಾಡ್ತೇನೆ ಅಂತ ಶ್ರೀರಾಮ ಹೇಳಿದಾಗ ಲಕ್ಷ್ಮಣನಿಗೆ ಆಶ್ಚರ್ಯ ಆಗತ್ತೆ ಅಣ್ಣ ನೀನು ಕೊಂದಿರೋದೊಬ್ಬ ಅಧರ್ಮಿಯನ್ನ ಅನಾಚಾರಿಯನ್ನ ಆತ ಸೀತಾಮಾತೆಯನ್ನು ಅಪಹರಣ ಮಾಡಿದಂಥ ದುರಾಚಾರಿ ಅಂತಹ ರಾಕ್ಷಸನನ್ನು ಕೊಂದಿದ್ದಕ್ಕೋಸ್ಕರ ಪ್ರಾಯಶ್ಚಿತ್ತ ಮಾಡ್ಕೊಳ್ತೀಯಾ ಅಂತ ಕೇಳಿದ ಹಾಗೆ ಶ್ರೀರಾಮ ರಾವಣನಿಗೆ ಹತ್ತು ತಲೆಗಳು ಅವನ ಒಂಬತ್ತು ತಲೆಗಳಲ್ಲಿ ದುರಾಸೆ ಅಸೂಯೆ ಮದ ದುರ್ಗುಣಗಳೇ ತುಂಬಿತ್ತು ಆದರೆ ಇನ್ನೊಂದು ತಲೆಯಲ್ಲಿ ಆತ ಧಾರ್ಮಿಕ ಮಹಾನ್ ಶಿವಭಕ್ತ ಪ್ರಕಾಂಡ ವಿದ್ವಾಂಸ ಉದಾರ ಹೃದಯಿ ರಾವಣನನ್ನು ಕೊಲ್ಲಬೇಕಾದರೆ ಸದ್ಗುಣಗಳೇ ತುಂಬಿದ್ದ ಅವನ ಹತ್ತನೇ ತಲೆಯನ್ನು ನಾನು ತೆಗೆಯಬೇಕಾಯಿತು ಹಾಗಾಗಿ ನಾನು ಪ್ರಾಯಶ್ಚಿತ್ತ ಮಾಡಿಕೊಳ್ಳಲೇಬೇಕು ಅಂತಾನೆ ಶ್ರೀರಾಮ ಪ್ರತಿಯೊಬ್ಬ ಮನುಷ್ಯನಿಗೂ ಹತ್ತು ಹಲವಾರು ತಲೆಗಳಿದೆ ಆದರೆ ಎಲ್ಲರಿಗೂ ಕನಿಷ್ಠ ತಲೆಗಳಲ್ಲಾದರೂ ಪ್ರೀತಿ ಕರುಣೆ ಔದಾರ್ಯ ಭಕ್ತಿ ಜ್ಞಾನ ಮುಂತಾದ ಅಮೂಲ್ಯ ಗುಣಗಳಿರ್ತಾವೆ ವ್ಯಕ್ತಿಯೊಬ್ಬನ ಒಳ್ಳೆಯ ಗುಣವನ್ನು ಗುರುತಿಸುವ ಮೊದಲೇ ವ್ಯಕ್ತಿಯನ್ನು ದೂಷಿಸುವುದು ತಪ್ಪು ಅನ್ನುವಂಥ ಸಂದೇಶವನ್ನು ಶ್ರೀರಾಮ ಈ ಮೂಲಕ ನಮಗೆ ಅರ್ಥ ಮಾಡಿಸ್ತಾನೆ ತನ್ನ ಸತಿಯನ್ನ ಅಪಹರಿಸಿದ ವ್ಯಕ್ತಿಯ ವಧೆಗಾಗಿ ಪ್ರಾಯಶ್ಚಿತ್ತ ಮಾಡಿಕೊಂಡ ಶ್ರೀರಾಮ ರಾವಣನಲ್ಲಿ ಜ್ಞಾನಿಯನ್ನ ಶಿವಭಕ್ತನನ್ನ ಪರಾಕ್ರಮಿಯನ್ನ ಕಂಡ ಹಾಗಾಗಿ ಶ್ರೀರಾಮ ನಮಗೆ ಪೂಜ್ಯ ಶ್ರೀರಾಮ ಭಾರತೀಯರಿಗೆ ಮಾತ್ರ ಆದರ್ಶಪ್ರಾಯನಾಗಿ ಉಳಿದಿಲ್ಲ ಸಯಾಮ್ ಅಂದರೆ ಈಗಿನ ಥಾಯ್ಲ್ಯಾಂಡ್ ಅಲ್ಲಿನ ಬೃಹತ್ ದೇವಸ್ಥಾನವೊಂದರಲ್ಲಿ ಸಂಪೂರ್ಣ ರಾಮಾಯಣದ ಕತೆ ಆಗಿದೆ ಥಾಯ್ಲ್ಯಾಂಡಿನ ಅರಸರು ತಮ್ಮನ್ನು ರಾಮನೆಂದು ಕರೆಸ್ಕೊಳ್ತಾರೆ ಮಾತ್ರ ಅಲ್ಲ ಬ್ಯಾಂಕಾಕ್ಗೂ ಮುನ್ನ ಅಲ್ಲಿನ ರಾಜಧಾನಿಯಾಗಿದ್ದ ನಗರವನ್ನು ಅಯೋಧ್ಯೆ ಅಂತ ಕರೀತಾ ಇದ್ರು ಅಮೆರಿಕದ ಪೆರುವಿನಲ್ಲಿ ಈಗಲೂ ಕೂಡ ರಾಮಲೀಲಾ ಉತ್ಸವವನ್ನು ಆಚರಣೆ ಮಾಡ್ತಾರೆ ಮುಸಲ್ಮಾನರೇ ಬಹುಸಂಖ್ಯಾತರಾಗಿರುವ ಇಂಡೋನೇಷ್ಯಾದ ನೃತ್ಯ ನಾಟಕಗಳಿಗೆ ರಾಮಾಯಣವೇ ಆಧಾರ ಶ್ರೀರಾಮನೇ ಮುಖ್ಯ ಪಾತ್ರಧಾರಿ ಜಗತ್ತಿನಲ್ಲಿ ಮೂರು ರಾಷ್ಟ್ರೀಯ ರಾಮಾಯಣ ನೃತ್ಯ ಮೇಳಗಳಿವೆ ಮತ್ತು ಅವು ಮೂರೂ ಭಾರತ ಬಿಟ್ಟು ಹೊರಗಿನ ದೇಶಗಳಲ್ಲಿವೆ ಅನ್ನುವಂಥದ್ದು ವಿಶೇಷ ಕಾಂಬೋಡಿಯಾ ಥಾಯ್ಲ್ಯಾಂಡ್ ಹಾಗೂ ಇಂಡೋನೇಷ್ಯಾ ಇವೇ ಆ ಮೂರು ದೇಶಗಳು ಇಂಡೋನೇಷ್ಯಾ ದೇಶದ ಜನರನ್ನು ಮುಸಲ್ಮಾನರಾದರೂ ನೀವ್ಯಾಕೆ ರಾಮಾಯಣ ನಾಟಕ ಮಾಡ್ತೀರಿ ಅಂತ ಕೇಳಿದಾಗ ಅವರು ಹೇಳೋದು ನಾವು ಪೂಜಾ ಪದ್ಧತಿಯನ್ನು ಬದಲಾಯಿಸಿರ್ಬೋದು ಆದರೆ ನಮ್ಮ ಪೂರ್ವಜರು ಮತ್ತು ಸಂಸ್ಕೃತಿಯನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದಾಗ ಯಾವ ಭಾರತೀಯನ ಎದೆಯು ಹೆಮ್ಮೆಯಿಂದ ಉಬ್ಬದಿರಲಿಕ್ಕೆ ಸಾಧ್ಯ ಇದೆಯಾ ಶ್ರೀರಾಮ ಜಗತ್ತಿನ ಜಡವಾಗಿರುವ ಭೂಭಾಗಗಳನ್ನು ಜಯಿಸಿದ್ದಲ್ಲ ಕೋಟಿ ಕೋಟಿ ಮಾನವರ ಹೃದಯಗಳನ್ನು ಜಯಿಸಿದವ ರಾಮನಾಮದ ಉಚ್ಚಾರದಿಂದ ದರೋಡೆಕೋರನಾಗಿದ್ದ ರತ್ನಾಕರ ವಾಲ್ಮೀಕಿಯಾದ ರಾಮಕಥೆ ತುಳಸಿದಾಸ ಕಂಬರಂತಹ ಸಂತರು ಹಾಗೂ ಆಧುನಿಕ ಕಾಲದ ಕುವೆಂಪು ಡಿ ವಿ ಜಿ ಮೊದಲಾದ ಅನೇಕ ಶ್ರೇಷ್ಠ ಪುಂಗವರನ್ನು ಸಮಾಜಕ್ಕೆ ನೀಡಿತು ಭಾರತದ ಯಾವುದೇ ಊರುಗಳಿಗೆ ಹೋದರೂ ಇಲ್ಲಿ ರಾಮ ಬಂದಿದ್ದ ಇಲ್ಲೇ ಬೆಟ್ಟದ ಮೇಲೆ ಉಳಿದಿದ್ದ ಅಲ್ಲೇ ಅಡುಗೆ ಮಾಡಿ ಊಟ ಮಾಡಿದ್ದ ಈ ನದಿಯಲ್ಲೇ ಸ್ನಾನ ಮಾಡಿದ್ದ ಅನ್ನುವ ನೂರಾರು ಕಥೆಗಳು ನಮಗೆ ಕೇಳಲು ನೋಡಲು ಸಿಗ್ತವೆ ರಾಮಾಯಣದಷ್ಟೇ ಎಲ್ಲ ಕಥೆಗಳು ಪವಿತ್ರ ಹಾಗಾಗಿ ಶ್ರೀರಾಮ ನಮ್ಮ ರಾಷ್ಟ್ರಪುರುಷ ನಮ್ಮ ಅಸ್ಮಿತೆಯ ಪ್ರತೀಕ ಆತನ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರೋದು ಅದು ರಾಷ್ಟ್ರಮಂದಿರ ಅದಕ್ಕಾಗಿಯೇ ಶ್ರೀರಾಮನ ಜನ್ಮದಿನ ರಾಮನವಮಿ ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿನ